ರೀಸೆಂಟ್ಲಿ ದ ನೆಕ್ಸ್ಟ್ ಮಂತ್ ಮಲೇಷಿಯಾ ಆಟ್ ಮಲೈಕಾ ದ ವರ್ಲ್ಡ್ ಕಪ್ ಈಸ್ ಕಂಡಕ್ಟೆಡ್ ಫಾರ್ ದಟ್ ಪರ್ಪಸ್ ಮಲೇಷಿಯಾ ಟೀಮ್ ಪಾರ್ಟಿಸಿಪೇಟಿಂಗ್ ದಟ್ ಇಂಡಿಯಾ ಇಸ್ ದ ಬೇಸ್ ಆಫ್ ದ ಕಬಡ್ಡಿ ಮಾರಿಷಿಯಸ್ ಲರ್ನಿಂಗ್ ಕಬಡ್ಡಿ ಬೈ ಇಂಡಿಯನ್ಸ್ ಕಬಡ್ಡಿ ಲವರ್ಸ್ ದೇ ಆರ್ ಇನ್ವೈಟಿಂಗ್ ಹಿಮ್ ಇನ್ವೈಟಿಂಗ್ ದೀಸ್ ಪರ್ಸನ್ ದೀಸ್ ಆರ್ ಆಲ್ ಎಕ್ಸ್ ಕಬಡ್ಡಿ ಪ್ಲೇಯರ್ಸ್ ಹಾಗಾಕಿ ಸರ್ ಎಕ್ಸ್ ಕಬಡ್ಡಿ ಪ್ಲೇಯರ್ಸ್ ದ ಸೀನಿಯರ್ ಕಬಡ್ಡಿ ಪ್ಲೇಯರ್ಸ್ ಫೆಲಿಸಿಟೇಟಿಂಗ್ ಮಾರಿಷಿಯಸ್ ಟೀಮ್ ಮಾರಿಷಿಯಸ್ ಸರ್ ಹಂಗೆ ಮಾರಿಷಿಯಸ್ ಇಂದ ಇಂಡಿಯಾಗೆ ಕರೆಸಿ ಇಂಡಿಯಾದಲ್ಲಿ ಈ ಟೀಮ್ ಅನ್ನ ಪ್ರಿಪೇರ್ ಮಾಡಿ ವರ್ಲ್ಡ್ ಕಬಡ್ಡಿಗೆ ಅದನ್ನ ಕಳಿಸ್ತಾ ಇರ್ತಕ್ಕಂಥದ್ದು ಮತ್ತು ವರ್ಲ್ಡ್ ಕಬಡ್ಡಿಗೆ ಇಂಡಿಯಾದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ಭಾರತ ಸರ್ಕಾರದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕೋಚ್ ಆಗಿರತಕ್ಕಂಥ ನಮ್ಮ ಜಿಲ್ಲೆಗೆ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಸನ್ಮಾನ್ಯ ಮೊಹಮ್ಮದ್ ಇಸ್ಮಾಯಿಲ್ ರವರಿಗೆ ನಮ್ಮೆಲ್ಲ ಕಬಡ್ಡಿ ಇದರ ಪರವಾಗಿ ಅವರಿಗೆ ಕೂಡ ಗೌರವ ಸಂದಾಯ ಮಾಡ್ತೇವೆ. ದೊಡ್ಡದಿತ್ತಲ್ಲ ಕೊಡ್ರಿ ಬಸ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಭಾರತದಿಂದ ಮಾರಿಷಸ್ ಟೀಮ್ಗೆ ಕೋಚ್ ಆಗಿ ಸನ್ಮಾನ್ಯ ಮೊಹಮ್ಮದ್ ಇಸ್ಮಾಯಿಲ್ ರವರು ಇವತ್ತು ನೇಮಕ ಆಗಿದ್ದಾರೆ. ಇವತ್ತು ಭಾರತ ಕಬಡ್ಡಿ ಫೆಡರೇಷನ್ ಇಂದ ನೇಮಕ ಆಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ರಾಮಣ್ಣ ಅವರು ಬಂದಿದ್ದವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಮತ್ತೆ ಮಾರುತಿ ಪ್ರಸಾದ್ ಅವರು ಅಮ್ಮಗಟ್ಟಿ ರಾಮಣ್ಣ ಅವರಿಗೆ ಮಾರುತಿ ಪ್ರಸಾದ್ ಸರ್ ನಮ್ಮನೆ ಮಾರುತಿ ಪ್ರಸಾದ್ ಅವರು ಫಸ್ಟ್ ಫೋಟೋಗ್ರಾಫರ್ ಉದಯ ಎಲ್ಲ ಸಾಕಾರ ಇದ್ರಿ ಕಲ್ಬರಣ ನಾವೆಲ್ಲ ಹೆಸರು ಭಾರತೀಯ ಗ್ರಾಮೀಣ ಸೊಗಡಿನ ಸಾಂಸ್ಕೃತಿಕ ಕ್ರೀಡೆ ಕಬಡ್ಡಿ. ಕಬಡ್ಡಿ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಉಗಮ ಆಗಿ ಇವತ್ತಿನ ದಿವಸ ಮಣ್ಣಿನಿಂದ ಮ್ಯಾಟಿನವರೆಗೂ ಇವತ್ತು ಅಭಿವೃದ್ಧಿಗೊಂಡಿದೆ. ಇವತ್ತು ಒಂದು ಕಾಲದಲ್ಲಿ 1918ರಲ್ಲಿ ಪ್ರಾರಂಭವಾಯಿತು ಕಬಡ್ಡಿ. ಇವತ್ತಿಗೆ 100 ವರ್ಷ ಆಯಿತು. ಇದರ ಒಂದು ಶತಮಾನೋತ್ಸವದ ಅಂಗವಾಗಿ ನಾವೆಲ್ಲರೂ ಕೂಡ ಈ ಕಬಡ್ಡಿಯನ್ನು ಒಲಿಂಪಿಕ್ ಕ್ರೀಡೆಗೆ ಸೇರಿಸಲಿಕ್ಕೆ ಅಂದರೆ ಸೇರ್ಪಡೆ ಆಗಲಿಕ್ಕೆ ಬಹಳಷ್ಟು ಶ್ರಮ ಪಡ್ತಾ ಇದ್ದೇವೆ. ಈ ಶ್ರಮದ ಹಿನ್ನೆಲೆಯಲ್ಲಿ ನಮ್ಮ ಫೆಡರೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪ್ರಸಾದ್ ಬಾಬುರವರು ಇವತ್ತು ಏನು ಅವರು ಪಣ ತೊಟ್ಟಿದ್ದಾರೆ. ಇಷ್ಟು ವರ್ಷ ಅವ್ರು ಕಾದರೂ ಭಾರತದ ಕ್ರೀಡೆ ಆಗಿರ್ತಕ್ಕಂಥ ನಮ್ಮ ಕ್ರೀಡೆ ಒಲಿಂಪಿಕ್ಗೆ ಹೋಗಲಿಲ್ವಲ್ಲಪ್ಪ ಅಂತ. ಆದರೆ ಒಲಿಂಪಿಕ್ಕಲ್ಲಿ ರೂಲ್ ಇದೆ, ಕನಿಷ್ಠ 45 ಕಂಟ್ರಿಗಳು ಈ ಕ್ರೀಡೆಯನ್ನು ಆಡಬೇಕು, ಆಗ ಮಾತ್ರ ನಿಮಗೆ ಒಲಿಂಪಿಕ್ಕಿಗೆ ಈ ಕ್ರೀಡೆಯನ್ನು ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ IOC ಅವರು ಅಂದರೆ ಅವರ ಒಂದು ಒಲಿಂಪಿಕ್ ಕಮಿಟಿ ಏನಿದೆ ಅದು ಡಿಸೈಡ್ ಮಾಡಿದೆ.